ತುಂಬ ಖುಷಿ ಕೊಟ್ಟಂತಹ ನಾಟಕ. ಒಂದೇ ನಾಟಕದಲ್ಲಿ ನಾನು 8 ಕ್ಯಾರೆಕ್ಟರ್ನ ಮಾಡಿದೆ. ಹಿಂಗೀಚೆ ಬಂದರೆ ಗಂಡ್ಸಾಗೋರು, ಹಿಂಗೀಚೆ ಒಳಗಡೆ ಹೋದರೆ ಹೆಂಗಸಾಗೋರು. ಮಂಡ್ಯ ರಮೇಶ್ ಸರ್ ಅವರ ವೈಫು ನಾನು ದೊಡ್ಡ ಫ್ಯಾನು. ಮಂಡ್ಯ ರಮೇಶ್ ಅವ್ರ ಜೊತೆ ಜಗಳ ಆಡಿದ್ದು ಇದೆ. ನಾನು ಮಾಡಿಕೊಂಡಿದ್ದಂಥ ಒಂದು ದೊಡ್ಡ ಎಡವಟ್ಟು. ಯಾಕೆ ನನ್ನ ಹೆಂಡತಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಅವಳು ಒಂದಷ್ಟು ಕೇಟ್ರಿಂಗ್ ಸರ್ವಿಸ್ನ ಮಾಡ್ತಾ ಇದ್ಲು. ತುಂಬ ಖುಷಿ ಕೊಟ್ಟಂತಹ ನಾಟಕ ಯಾವುದು ಅಂತ ನೀವು ನನಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರಿ. ನನಗೆ ತುಂಬ ಖುಷಿ ಕೊಟ್ಟಂತಹ ನಾಟಕ ಚೋರಚರಣದಾಸ ನಾಟಕ. ಚೋರಚರಣದಾಸದಲ್ಲಿ ಅಂದರೆ, ಅದಕ್ಕೂ ಮುಂಚೆ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ನಿಮಗೆ. ಅದು ಏನು ಇನ್ಸಿಡೆಂಟು ಅಂತಂದರೆ, ಒಂದಷ್ಟು ನಾಟಕಗಳು ಮಾಡ್ತಾ ಇದ್ದೆ. ಅವರು ರಮೇಶ್ ಸರು ಕಷ್ಟಪಟ್ಟು ತಂಡನ ಕಟ್ಟಿದರು. ಅಂದರೆ ಈ ಆರ್ಟಿಸ್ಟ್ ಬೇಕು ಅಂತಂದ್ಬಿಟ್ಟು ಒಂದು ಅವಾಗೆಲ್ಲ ನಾವೆಲ್ಲ ಪುಣ್ಯವಂತರು. ಯಾಕಂತಂದರೆ ನಾವು ಕಾಸು ಕೊಟ್ಟು ಕಲೀಲಿಲ್ಲ ಅಭಿನಯನ, ಬಟ್ ಶ್ರಮವಹಿಸಿ ನಮ್ಮ ಇಂಟ್ರೆಸ್ಟ್ ಇಟ್ಟು ಗುರುಗಳ ಪ್ರೀತಿ ಪಡೆದು ಅಲ್ಲಿ ನಾವು ಅಭಿನಯನ ಕಲಿತಿತ್ತು. ಅಂದರೆ ಅಮೌಂಟ್ ಕೊಟ್ಬಿಟ್ಟು ಕಲೀಲಿಲ್ಲ. ಸೊ ಅವರು ಪಾಪ ಕಷ್ಟಪಟ್ಟು ಒಂದಷ್ಟು ತಂಡಗಳು ಕಟ್ಕೊಂಡಿದ್ರು. ನನಗೊಂದು ಸ್ವಲ್ಪ ಸಿನಿಮಾ ಹುಚ್ಚಿತ್ತಲ್ಲ, ಅದು ಅವ್ರಿಗೆ ಗೊತ್ತಿತ್ತು. ನೋಡಪ್ಪ, ನಾಟಕ ಮಾಡಬೇಕಾದ್ರೆ ಸಿನಿಮಾ ಸೀರಿಯಲ್ಲು ಅವೆಲ್ಲ ನೀನು ಮಾಡಬಾರ್ದು. ಅದನ್ನು ಆರಿಸ್ಕೊಳ್ಳೋದಾದ್ರೆ ಅದನ್ನು ಆರಿಸ್ಕೋ, ಇಲ್ಲ ಇದನ್ನು ಆರಿಸ್ಕೊಳ್ಳೋದಾದ್ರೆ ಇದನ್ನು ಆರಿಸ್ಕೋ. ಇಲ್ಲ ಸರ್, ನಾವೆಲ್ಲ ಹವ್ಯಾಸಿ ಕಲಾವಿದರು, ಬೆಳಗ್ಗೆ ನಮ್ಮ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ವಿ, ಸಂಜೆ ಹೋಗಿ ರಿಹರ್ಸಲ್ ಮಾಡ್ತಾ ಇದ್ವಿ ನಾವು. ಆ ನೀವುಲಿದ ಕ್ಷಣದಿಂದ ಅಂತ ಒಂದು ಪಿಕ್ಚರು, ಅಂದರೆ ಯಾವ ವೀರೇಶ್ ದೊಡ್ಡಬಳ್ಳಾಪುರ ನನಗೆ ಡೇಂಜರ್ ಅನ್ನೋ ಒಂದು ಕಿರುಚಿತ್ರದಲ್ಲಿ ಅವಕಾಶ ಕೊಟ್ಟಿದ್ದರು, ಅವರು ಇನ್ನೂ ಒಂದು ದೊಡ್ಡ ಚಿತ್ರವನ್ನು ನಿರ್ದೇಶನ ಮಾಡ್ತಾಯಿದ್ರು. ಅಲ್ಲಿ ನನಗೆ ಒಂದು ನೀವುಲಿದ ಕ್ಷಣದಿಂದ ಅಂತ ಒಂದು ಪಿಕ್ಚರಲ್ಲಿ ಅವಕಾಶ ಕೊಟ್ಟರು. ನೋಡಪ್ಪ, ಅಂದರೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಮಾಡ್ತಿದ್ರು, ಆಶಿಕ್ ಅನ್ನೋರು ಡೈರೆಕ್ಷನ್ ಮಾಡ್ತಾಯಿದ್ರು. ಈ ಥರ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಆಶಿಕೆ, ತುಂಬ ಒಳ್ಳೆ ಕಲಾವಿದ, ರಂಗಭೂಮಿ ಕಲಾವಿದ, ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ಅವಕಾಶ ಕೊಡಿ ಅಂತ. ನಾನು ಅದರಲ್ಲಿ ವಿಲನ್ ರೋಲು, ಈ ಕಾಕ್ರೋಚ್ ಸುದಿ ಅಂತ ನೀವೇನಂತೀರಿ ಅವನು ಬಂದು ಹೀರೋ. ನಾನು ಅದರಲ್ಲಿ ವಿಲನ್ ರೋಲ್ ಮಾಡಿದ್ದೆ, ತುಂಬ ಚೆನ್ನಾಗಿ ಅಭಿನಯಿಸಿದೆ, ಬಟ್ ಆ ಚಿತ್ರನೂ ಬರಲಿಲ್ಲ, ಈಚೆ ಬರಲಿಲ್ಲ. ಅದನ್ನು ಮುಗಿಸ್ಕೊಂಡು ನಾನು ವಾಪಸ್ಸು ರಂಗಭೂಮಿಗೆ ಬಂದಾಗ ರಮೇಶ್ ಸರು ನನ್ನನ್ನು, ಇಲ್ಲಪ್ಪ ನೀನು ಸಿನಿಮಾ ನಟ ಆಗ್ಬಿಟ್ಟಿದೀಯ, ಸಿನಿಮಾನೇ ಮಾಡ್ಕೊಂಡಿದ್ದು ಬಿಡು, ಬೇಡ ರಂಗಭೂಮಿ ನಿನಗೆ ಬೇಡ ಅಂತ ನನಗನ್ಸುತ್ತೆ ಅಂದರು. ಈ ಕಡೆ ಸಿನಿಮಾನೂ ಆ್ಯಕ್ಟ್ ಮಾಡಿದ್ದು ದುಡ್ಡು ಬರಲಿಲ್ಲ, ರಂಗಭೂಮಿನಲ್ಲಿ ರಮೇಶ್ ಸರು ಇಲ್ಲ ನಿನಗೆ ಸಿನಿಮಾ ಸೀರಿಯಲ್ ಹುಚ್ಚು ಜಾಸ್ತಿ ಇರೋದ್ರಿಂದ ಅಲ್ಲೇ ಹೊರಟೋಗು ಅಂತ ಹೇಳ್ತಾ ಇದ್ದರೆ ಅಲ್ಲೂ ರಂಗಭೂಮಿ ಅವಕಾಶನೂ ಸಿಗ್ತಾಯಿಲ್ಲ. ಭಾಳ ಬೇಜಾರಾಗೋದು, ಪ್ರತಿದಿನ ಸಾಯಂಕಾಲ ಹೋಗಿ ಕೂತ್ಕೊಳ್ಳುವೆ, ಆ ಚೋರಚರಣದಾಸ ಅನ್ನೋ ನಾಟಕ ನಾನು ನೋಡುವೆ, ವಾಪಸ್ ಬರುವೆ. ಇನ್ನೇನು ನಾಟಕ ಒಂದು ವಾರ 10 ದಿವಸ ಇದೆ ಅಂತಂದಾಗ, ಅದರಲ್ಲಿ ಮಾಡ್ತಾ ಇದ್ದಂತಹ ಗೌಡನ್ ರೋಲನ್ನು ಮಂಡ್ಯದಲ್ಲಿ ಇಲ್ಲಿ ರಿಹರ್ಸಲ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಆಟೋ ಒಂದು ಏನೋ ಮುಗಿಸ್ಕೊಂಬಿಟ್ಟು ಸ್ವಲ್ಪ ಏಟಾಗ್ಬಿಟ್ಟು ಅವನು ಆ ಪಾತ್ರನ ಮಾಡೋದಕ್ಕಾಗಲಿಲ್ಲ. ನಾನು ದಿನ ಬಂದು ಕೂತ್ಕೊಳ್ತಾ ಇದ್ದಿದ್ದರಿಂದ ರಮೇಶ್ ಸರು ಒಂದು ಗೌಡನ್ ರೋಲ್ ಇದೆ ಮಾಡ್ತೀಯ ಅಂತ. ಅಯ್ಯ ಖಂಡಿತ, ಮತ್ತೆ ಇನ್ಯಾವ ಸಿನಿಮಾ ಸೀರಿಯಲ್ಲು ಯಾವುದೋ ಬೇಡಪ್ಪ, ಯಾಕಂದರೆ ನಮಗೆ ಪ್ರೀತಿ ಇದ್ದಿದ್ದೇ ರಂಗಭೂಮಿ. ಆ ರಂಗಭೂಮಿನಲ್ಲಿ ಏನಾದರೂ ಒಂದು ಅಂದರೆ, ಏನಕ್ಕೆ ರಂಗಭೂಮಿ ಅಂತ ಹೇಳ್ತೀನಿ ಅಂತಂದರೆ, ನಾವು ಆ್ಯಕ್ಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಚಪ್ಪಾಳೆ ಸಿಕ್ಬಿಡುತ್ತೆ, ಇಮಿಡಿಯೇಟಾಗಿ ಜನ ಬಂದು ಮಾತಾಡಿಸ್ತಾರೆ. ಮತ್ತು ನಾವು ರಿಹರ್ಸಲ್ಗಳಿಗೆ ಮಾಡಬೇಕಾದ್ರೆ ಯಾವುದೇ ಥರದಲ್ಲೂ ಇದು ಬೇಕು ಅದು ಬೇಕು ಅಂತ ಅಪೇಕ್ಷೆ ನಮ್ಮಲ್ಲಿರಲಿಲ್ಲ. ನಾವು ಏನು ಕೊಟ್ಟರೂ ಮಾಡ್ತಾಯಿದ್ವಿ. ಮತ್ತು ಕಲಿಯೋದಕ್ಕೆ ನಮಗೊಂದು ಒಳ್ಳೆ ಪ್ಲೇಸು ರಂಗಭೂಮಿ. ಸೊ ಹಾಗಾಗಿ ಅದರಲ್ಲಿ ಎಲ್ಲರೂ ಒಂದೇ, ಇವನು ಇಂಥ ಜಾತಿಯವನು, ಅವನಂಥ ಜಾತಿಯವನು, ಇವನು ಶ್ರೀಮಂತ, ಇವನು ಬಡವ, ಅವೆಲ್ಲ ಇಲ್ಲವೇ ಇಲ್ಲ. ಎಲ್ಲರೂ ಅವ್ರವ್ರ ಕೆಲಸಗಳನ್ನು ಮುಗಿಸ್ಕೊಂಡು 9 ಅಲ್ಲಿ ಕೂತ್ಕೋತಾ ಇದ್ವಿ, ರಿಹರ್ಸಲ್ ಮಾಡ್ತಾ ಇದ್ವಿ. ಅದ್ರ ಪ್ರಪಂಚನೇ ಬೇರೆ, ರಂಗಭೂಮಿ ಪ್ರಪಂಚ ನಾವು ಹೇಳಲಿಕ್ಕೆ ಅಸಾಧ್ಯವಾದಂಥದ್ದು, ಅದು ಬ್ಯೂಟಿಫುಲ್ ಪ್ರಪಂಚ. ಅಲ್ಲಿ ಅದನ್ನು ಕಳ್ಕೊಂಬಿಟ್ಟಿದ್ದು ನನಗೆ ಭಾಳ ನೋವಾಯಿತು. ಈ ಸಿನಿಮಾ ಹೋಗಿದ್ದು ಅಥವಾ ಸೀರಿಯಲ್ ಅವಕಾಶ ಸಿಗದೇ ಇದ್ದಿದ್ದು ನನಗೆ ಬೇಜಾರೇ ಆಗ್ತಿರಲಿಲ್ಲ. ಆದರೆ ರಂಗಭೂಮಿ ಅವಕಾಶ ಹೊರಟೋಯ್ತಲ್ಲ, ಅದು ನನಗೆ ತುಂಬಾ ಕಾಡ್ಸಕ್ಕೆ ಶುರುವಾಗೋಗಿತ್ತು. 10-15 ಸುಮ್ಮನೆ ಕೂತ್ಕೊಂಡು ನಾಟಕ ನೋಡೋದು ಅಂತಂದ್ರೇನು, ಅಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಅವಕಾಶ ಸಿಗ್ತಾ ಇರಲಿಲ್ಲ. ಕೊನೆಗೆ ನನ್ನ ಪಾಪ ಅವನು ಬಿದ್ದಿದ್ದು ಅವನು ದುರಾದೃಷ್ಟ ಇರ್ಬೋದು, ಆದರೆ ನನಗೆ ಅದೃಷ್ಟ ಅಂತಲೇ ಹೇಳ್ತೀನಿ. ಯಾಕೆಂತಂದರೆ ಅವನಿಗೆ ಆಕ್ಸಿಡೆಂಟ್ ಆಗದೆ ಹೋಗಿದ್ದರೆ ನನಗೆ ಚೋರಚರಣದಾಸ ಅನ್ನೋ ಒಂದು ನಾಟಕ ಸಿಗ್ತಾ ಇರಲಿಲ್ಲ. ಅದರಲ್ಲಿ ನಾನು ಗೌಡನದೊಂದು ರೋಲ್ ಮಾಡಿದೆ. ಅದಾದಮೇಲೆ
ಒಂದು ಮಂತ್ರಿಗೆ ಸನ್ಮಾನ ಮಾಡುವಂಥದ್ದು ಒಂದು ರೋಲ್ ಇದಿತ್ತು, ಒಂದು ಸೀನ್ ಇತ್ತು. ಅದರಲ್ಲಿ ವಿಚಿತ್ರವಾಗಿ ಬರುವಂಥ ಒಂದಷ್ಟು ಕ್ಯಾರೆಕ್ಟರ್ಗಳಿತ್ತು. ಸರ್, ನಾನು ಮಾಡ್ತೀನಿ ಅದನ್ನು, ಮಾಡ್ತೀನ ಅಂದ. ಒಂದೇ ನಾಟಕದಲ್ಲಿ ನಾನು 8 ಕ್ಯಾರೆಕ್ಟರ್ನ ಮಾಡಿದೆ. ಅಲ್ಲಿ ನಾನು ಮೇಕಪ್ಪನ್ನು ಕಲ್ತ್ಕೊಂಡೆ. ನಾನು ಆವಾಗಲೇ ನಾಟಕದ ಹೆಸರು ಮರೆತೋಗಿತ್ತು ಅಂತಂದಲ್ಲ, ಸಾಂಬಶಿವ ಪ್ರಹಸನ ಅಂತ. ಆ ನಾಟಕದಲ್ಲಿ ನಾಗಲಿಂಗೇಗೌಡ ಅಂತ ಒಬ್ಬರಿದ್ದರು. ಅವರು ಒಂದು ಪರದೆ, ಹಿಂಗೀಚೆ ಬಂದರೆ ಗಂಡಸಾಗೋರು, ಹಿಂಗೀಚೆ ಒಳಗಡೆ ಹೋದರೆ ಹೆಂಗಸಾಗೋರು. ಅಂದರೆ ನಿಮಿಷ ಮಾತ್ರದಲ್ಲಿ ಗಂಡು ಆಗೋರು, ನಿಮಿಷ ಮಾತ್ರದಲ್ಲಿ ಹೆಣ್ಣು ಆಗೋರು, ಇಮಿಡಿಯೇಟಾಗಿ ಸೀರೆ ಉಟ್ಕೊಂಬರೋರು. ಅದನ್ನು ನೋಡಿ ನಾನು ಅಂದರೆ ತುಂಬ ಅಂದರೆ ತುಂಬ, ಎಂಥ ಬ್ಯೂಟಿಫುಲ್ ಕಲಾವಿದಪ್ಪ, ಈ ಥರದ್ದು ಏನಾದರೂ ಒಂದು ಚಾನ್ಸ್ ಸಿಗಬೇಕು. ಇನ್ಸ್ಟೆಂಟಾಗಿ ಚೇಂಜ್ ಮಾಡುವಂಥ, ಚೇಂಜ್ ಮಾಡ್ಕೊಂಡು ಬರೋವಂಥ ಕಲಾವಿದ ಆಗಬೇಕು ಅನ್ನೋದು ನನಗೆ ಅದು ಆ ನಾಟಕದ ನನಗೆ ತುಂಬ ಇಂಪ್ಯಾಕ್ಟ್ ಮಾಡಿಬಿಡ್ತು. ಅದನ್ನು ಇಲ್ಲಿ ಚೋರ್ ಚಣದಾಸದಲ್ಲಿ ನನ್ನ ಗುರುಗಳು ಕೊಟ್ಟಾಗ, 1 ನಿಮಿಷದಲ್ಲಿ ನಾನು ಹಿಜಡ ಆಗ್ಬಾರ್ದು, 1 ನಿಮಿಷದಲ್ಲಿ ನಾನು ಪುರೋಹಿತ ಆಗ್ಬಾರ್ದು, 1 ನಿಮಿಷದಲ್ಲಿ ಟಿ ವಿ ನ್ಯೂಸ್ ರೀಡರು, 1 ನಿಮಿಷದಲ್ಲಿ ಕುಡ್ಕೊಂಬರೋನಾಗೋದು, ಆಮೇಲೆ ಪೂಜಾರಿ ಆಗೋದು, ಹೀಗೆ ಗಾಂಜಾವಾಲ ಎಲ್ಲ ಇಷ್ಟು ಕ್ಯಾರೆಕ್ಟ್ರು ನಾನು ಮಾಡಿದಾಗ, ಮೊದಲನೇ ಶೋ ನಾನು ಆ್ಯಕ್ಟ್ ಮಾಡಿದಾಗ, ನನಗೆ ಯಾರು ಹಿತೈಷಿಗಳಿದ್ರು ಮತ್ತು ಆ ನಾಟಕ ನೋಡೋಕ್ಕೆ ಯಾರ್ಯಾರು ಬಂದಿದ್ದರು, ಇವತ್ತಿಗೂ ರಮೇಶ್ ಮಂಡ್ಯ ರಮೇಶ್ ಸರ್ ಅವರ ವೈಫು ನಾನು ದೊಡ್ಡ ಫ್ಯಾನು. ಆ ನಾಟಕದಲ್ಲಿ ಬೈಕಾಡಿ ಅಂತ ಒಬ್ಬರಿದ್ದರು, ಕಣ್ಣಲ್ಲಿ ನೀರು ತುಂಬ್ಕೊಂಬಿಟ್ರು. ಏ, ತುಂಬ ಚೆನ್ನಾಗಿ ಮಾಡಿದೆ ಕಣೋ ಅಂತ, ಚೆನ್ನಾಲ ತುಂಬಿಕೊಂಡು ನನ್ನನ್ನು ಮಾತಾಡಿಸಿದ್ದು ಅವೆಲ್ಲ ಅಂದರೆ ಮರೆಯಲಾಗದ ಕ್ಷಣ. ಅದನ್ನು ಮರೆಯಲಾಗದ ಕ್ಷಣ ಅದು. ನಾನು ರಂಗಶಂಕರದಲ್ಲಿ ಮಾಡಿದಾಗಲೂ ಅಷ್ಟೇ, ವಕ್ರ ಅಂತ ನಾಟಕ ಮಾಡಿದಾಗ ನನ್ನ ಮತ್ತು ಗೌತಮ್ ಅನ್ನೋರನ್ನ ಮೆರವಣಿಗೆ ಮಾಡ್ಕೊಂಡು ಹೋಗೋದೊಂದು ಬಾಕಿ, ಯಾಕಂದರೆ ಅಷ್ಟು ಖುಷಿ ಸಿಕ್ಕಿತ್ತು ಮತ್ತು ಜನಗಳಿಂದ ಅಷ್ಟು ಪ್ರೋತ್ಸಾಹ ಸಿಕ್ಕಿತ್ತು. ಸ್ಟ್ಯಾಂಡಿಂಗ್ ಅವೇಶನ್ ಸಿಕ್ಕಿದ್ದು ನಾಟಕ ಅದು, ವಕ್ರನೂ ಅಷ್ಟೇ. ಆಮೇಲೆ ಹರಿಕೆಯ ಕುರಿ, ಹೀಗೆ ನಾಟಕಗಳು ಬಿಡಿ ಬೇಕಾದಷ್ಟು ಮಾಡಿದ್ದೀನಿ. ಆ ನಾಟಕಗಳು, ಅದು ಚೋರ ಚರಣದಾಸ ಅಂತ ಹೇಳಿದ್ನಲ್ಲ, ಅದೊಂದು 280 ಶೋ ಆಯಿತು. ಗಾಂಧಿ ಅಂಬೇಡ್ಕರು 200 ಶೋ ಆಗಿತ್ತು. ಹೀಗೆ ನಮ್ಮ ಎಲ್ಲ ನಾಟಕಗಳೂ ಒಂದು 200-250 ಗಡಿ, 280 ಗಡಿ ಹೀಗೆ ತಲುಪಿದ್ದು ಇದೆ. ಕಲ್ಕತ್ತಾ, ಮುಂಬೈ, ಚೆನ್ನೈ, ಮತ್ತು ಡೆಲ್ಲಿ, ಮತ್ತು ಕೇರಳ, ಈ ಎಲ್ಲ ಕಡೆ ನಾವು ತಿರುಗಾಟವನ್ನು ಮಾಡಿದ್ದೀವಿ. ಅಂದರೆ ಸುಮಾರು ನನ್ನ ಮತ್ತು ರಂಗಭೂಮಿಯ ಒಡನಾಟ ಅಂತ ನಾವು ಏನು ಹೇಳ್ಬೋದು ಅಂತಂದರೆ, ಒಂದು 14-15 ವರ್ಷ ನಾನು ರಂಗಭೂಮಿಯಲ್ಲಿ ನಾನು ಇದ್ದೆ. ಒಂದಷ್ಟು ನಾಟಕಗಳನ್ನ ಮಾಡಿ ಒಂದಷ್ಟು ಎಕ್ಸ್ಪೀರಿಯನ್ಸ್ನ ತೊಗೊಂಡಿದ್ದೀನಿ. ಈಗಲೂ ಸಂಪೂರ್ಣವಾಗಿ ತೊಗೊಳ್ಳೋದಕ್ಕೆ ಯಾರೂ ಸಾಧ್ಯ ಇಲ್ಲ, ಯಾಕೆಂತಂದರೆ ಎಲ್ರಿಗೂ ಒಂದು ಎಲ್ಲ ಕಲಾವಿದರು ಯಾರೇ ನಾಟಕಗಳು ಮಾಡಿದ್ರೂ ಒಂದು ಆಸೆ ಇದ್ದೇ ಇರುತ್ತೆ, ನಾನೊಂದು ಮೈನ್ ಕ್ಯಾರೆಕ್ಟರ್ ಮಾಡಬೇಕು, ಇಡೀ ನಾಟಕದ ತುಂಬ ನಾವೇ ತುಂಬಿರಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಅದು ನನಗೆ ಬಹುಶಃ ನನ್ನ ಹಣೆ ಬರದಲ್ಲಿ ಅದು ಬರ್ದಿರಲಿಲ್ಲ ಅನಿಸುತ್ತೆ. ಅಂದರೆ ಒಂದಷ್ಟು ಪಾತ್ರಗಳು ಬಂದು ಹೋಗೋ ಪಾತ್ರಗಳನ್ನು ಮಾಡ್ತಾ ಇದ್ದೇನೆ ಹೊರತು, ನಾನು ಎಷ್ಟೋ ಸತಿ ನನ್ನ ಗುರುಗಳಾದ ಮಂಡ್ಯ ರಮೇಶ್ ಅವ್ರ ಜೊತೆ ಜಗಳ ಆಡಿದ್ದು ಇದೆ, ನನಗೆ ಏನಕ್ಕೆ ಮೈನ್ ಕ್ಯಾರೆಕ್ಟರ್ ಕೊಡೋದಿಲ್ಲ ಅಂತ. ನಮಗೂ ಕೊಡಿ ಬೆಳಗಿಂದ, ಅಂದರೆ ನಾಟಕ ಶುರುವಾದಾಗಲಿಂದ ಕೊನೆ ತನಕ ನಾವು ದೊಡ್ಡ ದೊಡ್ಡ ಕ್ಯಾರೆಕ್ಟರ್ ಮಾಡೋಕ್ಕೆ ಸಾಧ್ಯತೆ ಇದೆ ಕೊಡಿ ಅಂತ ದೊಡ್ಡ ದೊಡ್ಡ ಜಗಳ ಆಡಿದ್ದು ಇದೆ ಅವ್ರ ಹತ್ರ. ಸೊ ಅದು ನಮಗೆ ಅದು ಬರಲಿಲ್ಲ ಅನಿಸುತ್ತೆ. ಬಹುಶಃ ಎಲ್ಲದೂ ಭಗವಂತ ಬರೆದಿರಬೇಕು, ಅದು ಈಡೇರಲಿಲ್ಲ. ಈ ನನ್ನ ಒಂದು ಪ್ರಯಾಣದಲ್ಲಿ ನಮ್ಮ ನಾಟಕಗಳನ್ನು ನೋಡಿ ಸೆಲೆಕ್ಟ್ ಮಾಡಿಕೊಂಡಿದ್ದರಲ್ಲಿ ಇಬ್ಬರಲ್ಲಿ ಒಬ್ಬರು ಶ್ರುತಿ ನಾಯ್ಡು ಮೇಡಮ್ಮು, ಶ್ರುತಿ ನಾಯ್ಡು ಅವರು, ಮತ್ತು ರಮೇಶೇಂದ್ರ ಅವರು, ಮತ್ತು ಸಿ ಕೈ ಚಂದ್ರು ಸರು. ಸಿ ಕೈ ಚಂದ್ರು ಸರು ನಮ್ಮಲ್ಲೇ ಆ್ಯಕ್ಟ್ ಮಾಡ್ತಾ ಇದ್ದಿದ್ದಂಥ, ಅಂದರೆ ಚೋರ ಚರಣದಾಸ ನಾಟಕ ನೋಡಿ ಲೋಕೇಶ್ ಬಸವಟ್ಟಿ ಅನ್ನೋರನ್ನ ಕರ್ಕೊಂಡಿದ್ರು. ನಮಗೆಲ್ಲೋ ಒಂದು ಕಡೆ ಹೋಪು, ಇವತ್ತಲ್ಲ ನಾಳೆ ನಮ್ಮನ್ನು ಯಾರಾದರೂ ಕರ್ಕೊಂಡೋಗ್ತಾರೆ, ನಾವು ಒಂದು ಟಿ ವಿ ಮಾಧ್ಯಮಕ್ಕೆ ಓಪನ್ ಆಗ್ತೀವಿ, ಮತ್ತು ಚಿತ್ರರಂಗಕ್ಕೂ ಓಪನ್ ಆಗ್ತೀವಿ, ನಾವು ತುಂಬ ಹೆಸರು ಮಾಡ್ತೀವಿ, ಎಲ್ಲೋ ಒಂದು ಹೋಪು. ಯಾರಾದರೂ ಒಬ್ಬರು ಬಂದು ಕೂತ್ಕೊಂಡಾಗ ಇವತ್ತಿನ ನಾಟಕದಲ್ಲಿ ಇವ್ರು ಬರ್ತಿದ್ದಾರೆ ಕಣೆ, ಅವ್ರು ಬರ್ತಿದ್ದಾರೆ ಕಣೆ ಅಂದಾಗ ನಾವು ಇನ್ನೂ ಅದ್ಭುತವಾಗಿ ಎನರ್ಜಿ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ವಿ. ಬಟ್ ಕೆಲವರು ಕರ್ಕೊಂಡೋಗೋರು, ಕೆಲವರು ಕರ್ಕೊಂಡು ಹೋಗ್ತಿರ್ಲಿಲ್ಲ. ಆ ಥರದಲ್ಲಿ ನನಗೆ ಸಿ ಕೈ ಚಂದ್ರು ಸರು, ಪಾಂಡುರಂಗ ವಿಠಲ, ಪಾರ್ವತಿ ಪರಮೇಶ್ವರ, ಅದು ಸುಮಾರು ಸೀರಿಯಲ್ ಮಾಡಬೇಕಾದ್ರೆ ಒಂದೊಂದು ಎಪಿಸೋಡಲ್ಲಿ ಯಾವಾಗಲಾದರೂ ಬಂದು ಹೋಗೋವಂಥ ಕ್ಯಾರೆಕ್ಟರ್ಗಳಿಗೆ ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಪೃಥ್ವಿರಾಜ್ ಕುಲಕರ್ಣಿ ಆಗಿರ್ಬೋದು,
ಅವರೆಲ್ಲ ನಾವು ಮರೆಯೋದಕ್ಕೆ ಆಗದೆ ಇರೋವಂತಹ ನಿರ್ದೇಶಕರು. ಯಾಕಂದರೆ ನಮ್ಮನ್ನು ಅಲ್ಲಿಗೆ ಬಂದು ಅಲ್ಲಿ ಕರ್ಕೊಂಡೋಗಿ ನಮ್ಮ ಹತ್ರ ಆ್ಯಕ್ಟ್ ಮಾಡಿಸಿ ಎಲ್ಲ ಮಾಡಿ ಬೇರೆ ಬೇರೆ ಥರದ್ದೆಲ್ಲ ಕ್ಯಾರೆಕ್ಟರ್ಗಳು ನಾವು ಮಾಡೋಂಗಾಯಿತು. ಅಂದರೆ ಕಾಮಿಡಿ ಸೀರಿಯಲ್ಗಳಲ್ಲಿ ಎಲ್ಲದರಲ್ಲೂ ಶ್ರುತಿ ನಾಯ್ಡು ಅವರು ನನಗೆ ದೇವಿ ಅನ್ನೋ ಒಂದು ಸೀರಿಯಲಲ್ಲಿ ನಾನು ತುಂಬ ಒಳ್ಳೆ ರೋಲ್ ಕೊಟ್ಟಿದ್ದರು. ಇದ್ರ ಮಧ್ಯೆ ಅಂದರೆ ನಮಗೆ ಟಿ ವಿ ಸೀರಿಯಲ್ಲು ಮತ್ತು ಈ ನಾಟಕಗಳನ್ನು ಸರಿದೋಗಿಸೋದ್ರ ಮಧ್ಯೆ ಹೇಳಬೇಕು ಅಂದರೆ ಜೀವನದ ಪ್ರಯಾಣಗಳಲ್ಲಿ ಆವಾಗ ತಾನೇ ಮದುವೆ ಆಗಿತ್ತು, ಒಂದು ಮಗು ಇತ್ತು, ನಾನು ಆ ಕಡೆನೂ ಕಾನ್ಸಂಟ್ರೇಟ್ ಮಾಡೋದಕ್ಕಾಗ. ಬಟ್ ಬೆಂಗಳೂರಿನಲ್ಲಿ ಸೀರಿಯಲ್ ಶೂಟಿಂಗ್ಗಳು ಜಾಸ್ತಿ ಇದ್ದಿದ್ದರಿಂದ ನಾನು ಪ್ರಯಾಣ ಬೆಳೆಸಲೇಬೇಕಾಗಿತ್ತು, ಮನೆ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗ್ತಿರ್ಲಿಲ್ಲ. ಆ ನೀವು ಉಳಿದ ಕ್ಷಣದಿಂದ ಅಂತ ಒಂದು ಪಿಕ್ಚರ್ ಹೇಳಿದ್ನಲ್ಲ, ಅಲ್ಲಿ ನನ್ನ ನಾನು ಮಾಡಿಕೊಂಡಿದ್ದಂಥ ಒಂದು ದೊಡ್ಡ ಎಡವಟ್ಟು ಅಂತಲೇ ಅಂದ್ಕೊಳ್ತೀನಿ. ನಾನು ಮಾಡಿಕೊಂಡಿದ್ದು ಯಾಕೆ ಎಡವಟ್ಟು ಅಂತ ಹೇಳ್ತೀನಿ ಅಂತಂದರೆ, ಒಂದು 3 ತಿಂಗಳು ನಾನು ಆ ಸಿನಿಮಾ ಜೀವನಕ್ಕೆ ಹೊರಟೋಗ್ಬಿಟ್ಟು ನಾನು ಮಾಡ್ತಾ ಇದ್ದಂಥ ಒಂದು ಬಿಸ್ನೆಸ್ನ ನಾನು ಮಾಡೋದಕ್ಕಾಗಲಿಲ್ಲ. ಅಂದರೆ ಎಲ್ಲ ಕಸ್ಟಮರ್ಸ್ಗಳಿಗೂ ನನ್ನ ಕಂಪ್ಯೂಟರ್ ಸ್ಟೇಷನರೀಸು, ಕಂಪ್ಯೂಟರ್ ಪೆರಿಫೆರಿಯಲ್ಸು, ಆಫೀಸ್ ಸ್ಟೇಷನರೀಸು ಎಲ್ಲ ಸಪ್ಲೈ ಮಾಡ್ತಾಯಿದ್ದೆ. ಸಪ್ಲೈ ಮಾಡಿಕೊಂಡು ನಾನು ನಾಟಕದ ರಿಹರ್ಸ್ಗಳನ್ನ ಮಾಡ್ತಾಯಿದ್ದೆ. ಚೆನ್ನಾಗಿದ್ದೆ, ನಾಟಕ ಖುಷಿ ಕೊಡೋದು, ಅಭಿನಯ ಖುಷಿ ಕೊಡೋದು, ಜೀವನ ನಡೆಸೋದಕ್ಕೆ ನನ್ನ ಬಿಸ್ನೆಸ್ ಇತ್ತು, ಚೆನ್ನಾಗಿತ್ತೆ. ಎಲ್ಲೋ ಈ ಎಷ್ಟು ದಿವಸ ಅಂತ ನಾಟಕ ಮಾಡ್ಕೊಂಡಿರ್ತೀಯ, ಸೀರಿಯಲ್ಲು ಸಿನಿಮಾ ಎಲ್ಲ ಮಾಡಬಾರ್ದೇನೋ ಅನ್ನೋ ಒಂದು ಮಾತುಗಳು ನನ್ನನ್ನು ಒಂಥರದಲ್ಲಿ ತುಂಬಾ ಡಿಸ್ಟರ್ಬ್ ಮಾಡ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವಾಗೆಲ್ಲ ಶೂಟಿಂಗ್ ನಡೀತಿದ್ದು ಬೆಂಗಳೂರಿಂದ ಅಂದರೆ ಬೆಂಗಳೂರಿನಲ್ಲಿ, ಆದ್ದರಿಂದ ನಾನು ಬರಲೇಬೇಕಾಗಿತ್ತು. ಬೈಕಲ್ಲಿ ಬರುವೆ, ಬೈಕಲ್ಲಿ ಹೋಗುವೆ, ಒಂದೊಂದು ಸತಿ ನಮಗೆ ಟ್ರೈನು ಚೀಪಾಗಿ ವರ್ಕೌಟ್ ಆಗೋದು, ಇಲ್ಲಿಂದ ಟ್ರೈನಲ್ಲಿ ಬಂದು ಇಳ್ಕೊಂಡು ನಾವು ಶೂಟಿಂಗ್ ಸ್ಪಾಟಿಗೆ ಹೋಗಬೇಕಾಗಿತ್ತು. ಬಟ್ ಅಲ್ಲಿಂದ ಹಿಂಗೆ ಶೂಟಿಂಗ್ ಸ್ಪಾಟಿಗೆ ಹೋಗೋದಕ್ಕೆ ನಮಗೆ ತುಂಬಾ ಡಿಸ್ಟೆನ್ಸ್ ಇರೋದರಿಂದ, ಆರ್ ಕೆ ಎಸ್ಟೇಟ್ ಆಗಿರ್ಬೋದು, ಭೂಮಿಕಾ ಆಗಿರ್ಬೋದು, ಪುಟ್ಟಣ್ಣ ಸ್ಟುಡಿಯೋ ಆಗಿರ್ಬೋದು, ಅವೆಲ್ಲ ತುಂಬ ಡಿಸ್ಟೆನ್ಸ್ ಇರೋದರಿಂದ ಒಂದು ಗಾಡಿ ಬೇಕೇ ಬೇಕಾಗಿತ್ತು. ಹಾಗಾಗಿ ಏನು ಮಾಡ್ತಿದ್ವಿ, ಮೈಸೂರಿಂದ ಬೆಂಗಳೂರಿಗೆ ಗಾಡಿನಲ್ಲೇ ಬಂದುಬಿಡ್ತಿದ್ವಿ. ಅರ್ಧ ವಾಪಸ್ ಇಲ್ಲಿಂದ ಮಂಡ್ಯ ದಾಟ್ತಿದ್ದಂಗೆ, ಏನ್ರಿ ನಾಳೆ ಹೇಗಿದ್ದೀರಿ, ನಾಳೆ ಶೂಟಿಂಗ್ ಇದೆ ಬರ್ತೀರೇನ್ರಿ ಅನ್ನೋರು. ಅರ್ಧ ಪೆಟ್ರೋಲ್ ಖರ್ಚಾಗ್ಬಿಟ್ಟಿರೋದು, ಹೊಟ್ಟೆ ಹುರಿದೋಗೋದು, ತಿರುಗಿ ವಾಪಸ್ಸು ಮಂಡ್ಯದಿಂದ ಬೆಂಗಳೂರಿಗೆ, ಇಲ್ಲ ಸರ್ ಇಲ್ಲೇ ಇದ್ದೀನಿ ಸರ್, ಬೆಂಗಳೂರಿನಲ್ಲೇ ಇದ್ದೀನಿ, ಬಂದುಬಿಡಿ ಬಂದುಬಿಡಿ ಅಂತನ್ನೋರು. ಎಷ್ಟು ಒಂದೊಂದು ಸತಿ ಅಂತೂ ಸರ್ ಶ್ರೀರಂಗಪಟ್ಟಣ ದಾಟ್ಬಿಟ್ಟಿದ್ದೀನಿ, ನೋಡಿಪ್ಪ ಯೋಚನೆ ಮಾಡಿ ಏನೋ ಕ್ಯಾರೆಕ್ಟರ್ಗಳು ಕೊಡಿ ಅಂತ ಕೇಳ್ತೀರಾ, ಕೊಟ್ಟರೆ ನೀವು ಹಿಂಗೆ ಮಾಡ್ತೀರಾ ಅಂತನ್ನೋರು. ನಮಗೆ ಸರ್ 1-5 ನಿಮಿಷ ಟೈಮ್ ಕೊಡಿ ಸರ್ ಅಂತ ನಿಲ್ಲಿಸ್ಬಿಟ್ಟು ಯೋಚನೆ ಮಾಡಿಬಿಟ್ಟು ತಿರುಗಿ ವಾಪಸ್ ಬಂದುಬಿಡುವೆ. ನಾನು ಯಾಕೆ ನನ್ನ ಹೆಂಡತಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ, ಅದು ನನ್ನ ಕಷ್ಟದ ದಿನಗಳು, ಬಿಸ್ನೆಸ್ಸು ನಿಂತೋಗ್ಬಿಟ್ಟಿತ್ತು. ಇಲ್ಲಿ ಕೊಡೋ ದುಡ್ಡು ನಿಮಗೆ ಗೊತ್ತು, ಆ ಟೈಮಲ್ಲೆಲ್ಲ 150-200 ಮ್ಯಾಕ್ಸಿಮಮ್ 250 ಇಷ್ಟು ಕೊಡ್ತಾ ಇದ್ದಿದ್ದು. ನಮ್ಮ ಪೆಟ್ರೋಲ್ನೂ ದುಗುಸ್ಕೊಂಡು ನಾನು ಇಲ್ಲಿ ಹೋಗ್ಬೇಕಾದ್ರೆ ಊಟ ತಿಂಡಿ ತಿನ್ನೋದಕ್ಕೆ ಸಾಕಾಗ್ತಿತ್ತು. ನಾನು ಮನೆಗೇನು ತೊಗೊಂಡೋಗಿ ಕೊಡೋದಕ್ಕೆ ಆಗ್ತಿರಲಿಲ್ಲ. ನಾನು ಏನಕ್ಕೆ ನನ್ನ ನೆಮ್ಮದಿ ಜೀವನವನ್ನು ಕಳ್ಕೊಂಡೆ ಅಂತಂದರೆ, ಒಂದು ಬಿಸ್ನೆಸ್ಸು, ಒಂದು ನಾಟಕ ಅಷ್ಟು ಮನುಷ್ಯನಿಗೆ ನನಗೆ ಖುಷಿ ಕೊಡ್ತಾ ಇದ್ದಿದ್ದರಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ಪ್ರಪಂಚ, ಸೀರಿಯಲ್ ಪ್ರಪಂಚ ನಮ್ಮನ್ನು ಇನ್ನೇನೋ ಮಾಡಿಬಿಡುತ್ತೆ, ನಮ್ಮ ಸಂಪಾದನೆಗೆ ಇನ್ನಷ್ಟು ಆ್ಯಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದು ಸುಳ್ಳಾಯಿತು. ಯಾಕಂತಂದರೆ ನಮ್ದು ಮನೆ ಇರಲಿಲ್ಲ ಬೆಂಗಳೂರಿನಲ್ಲಿ, ನಾವು ಇಲ್ಲಿಂದ ಅಲ್ಲಿಗೆ ಹೋಗಲೇಬೇಕಾಗಿತ್ತು. ಸೊ ಆ ಖರ್ಚು ವೆಚ್ಚಗಳೇ ನಮಗೆ ಅವ್ರು ಕೊಡೋ ದುಡ್ಡು ಅಲ್ಲೇ ಆಗ್ಬಿಡದೆ ಹೊರತು ಮನೆಗೆ ತೊಗೊಂಬಂದು ಕೊಡೋದಕ್ಕಾಗ್ತಿರಲಿಲ್ಲ. ಅದು ಸ್ಪೆಷಲ್ ಥ್ಯಾಂಕ್ಸ್ ಟು ನನ್ನ ವೈಫು. ಆ ಟೈಮಲ್ಲಿ ಅವಳು ಒಂದಷ್ಟು ಕೇಟ್ರಿಂಗ್ ಸರ್ವಿಸ್ನ ಮಾಡ್ತಾಯಿದ್ಲು, ಕಷ್ಟಪಟ್ಟು ಮಕ್ಕಳನ್ನು ನೋಡಿಕೊಂಡ್ಳು. ನಾನು ಈ ಒಂದು ಹುಚ್ಚಿಗೆ ಬಿದ್ದುಬಿಟ್ಟಿದ್ದರಿಂದ ಆ ಸಮಯದಲ್ಲಿ ಮಕ್ಕಳ ಬೆಳವಣಿಗೆನ ನೋಡೋದಕ್ಕಾಗಲೇ ಇಲ್ಲ. ಮಕ್ಕಳು ಹೇಗೆ ದೊಡ್ಡವರಾಗ್ತಾರೆ, ಅವರು ಓದ್ತಾ ಇದ್ದಾರಾ, ಆಟ ಆಡ್ತಾ ಇದ್ದಾರಾ, ಅವ್ರ ಕನಸುಗಳೇನು ಅದನ್ನು ನೋಡೋದಕ್ಕಾಗಲೇ ಇಲ್ಲ. ಒಂದು ದಿವಸ ಮಗುನ ಎತ್ಕೊಳ್ಳೋದನ್ನು ಕಳ್ಕೊಂಬಿಟ್ಟೆ. ಅಂದರೆ ಸುಮಾರು ವರ್ಷ ನಾವು ಒಂದು ಕೆಟ್ಟ ಹಠ ಇತ್ತು, ನಾವು ಎಲ್ಲಿ ಕಳ್ಕೊಂಡ್ವೋ ಅಲ್ಲೇ ಹುಡುಕ್ಬೇಕು ಅನ್ನೋದು ಒಂದು ಕೆಟ್ಟ ಹಠ, ಕೆಟ್ಟ ಛಲ. ಆದರೆ ನಾನು ಕಂಡುಕೋಬೇಕಾಗಿದ್ದು, ಹುಡುಕೋಬೇಕಾಗಿದ್ದು ಇಲ್ಲೇ ನಾನು ಮತ್ತೆ ಸಂಪಾದನೆ ಮಾಡಬೇಕು, ಇಲ್ಲೇ ಮತ್ತೆ ನಾನು ನಿಂತ್ಕೋಬೇಕು, ಇಲ್ಲೇ ನಾನು ಹೆಸರು ಮಾಡಬೇಕು. ಯಾಕಂತಂದರೆ